ಶಬಾಶ್ ಬೇಟೆ, 5 ಲಕ್ಷ ತಗೊಂಬಂತಂದ್ರೆ 5,90,000 ರೂಪಾಯಿ ತಗೊಂಬಂದಿದ್ಯಾ? ಶಬಾಶ್. ಜಿ ಎಸ್ ಟಿ ಅಂತ ಬಾಸ್, ಅದೇನ್ ಬಿಲ್ಡಪ್, ಅದೇನ್ ಎದುರಿಸಿದ್ದು? ಈ ಪಾಂಡು ಮುಂದೆ ನೀವೆಲ್ಲ ಬಚ್ಚಗಳು. ಶಬಾಶ್ ಬೇಟೆ, ಈ 90,000 ರೂಪಾಯಿ ನಿಂದೆ. ಸೆಟ್ಲ್ ಆದ್ಮೇಲೆ ಈ 90,000 ರೂಪಾಯಿನ ನಿನಗೆ ಕೊಡ್ತೀನಿ. ಓಕೆ? ಯಾವಾಗ ಸೆಟ್ಲ್ ಮಾಡ್ತೀರಾ? 3 ಡೇ ಮುಗಿಲಿ ಆಮೇಲೆ. ಪಾಪ, ಕಾಲು ಹೇಗಿದೆ? ಇನ್ನ 2-3 ದಿನದಲ್ಲಿ ನಾನು ರೆಡಿ ಆಗ್ತೀನಿ ಬೇಟೆ. ಅಲ್ಲಿವರೆಗೂ ನೀನೇ ನಾನು. ಸೆಕೆಂಡ್ ಟಾಸ್ಕ್ ಹೇಳ, ನಾನು ರೆಡಿ. ಬೇಟೆ, ಇಷ್ಟು ಆಕ್ಟಿವ್ ಆದ್ರೆ ಕಷ್ಟ. ಹೇಳಿ ಬಾಸ್, ಯಾರನ್ನ ಡೀಲ್ ಮಾಡ್ಬೇಕಾ? ಮಲ್ಟಿ ನ್ಯಾಷನಲ್ ಕಂಪನಿ ಇದೆ, ಅಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಸಾಕಷ್ಟು ದುಡ್ಡಿದೆ, ಪಟ್ ಅಂತ ಲೂಟಿ ಮಾಡ್ಕೊಂಡ್ ಬರ್ಬೇಕು. ಬಾಸ್, ಇವ್ರು ಸುಮ್ ಸುಮ್ನೆ ಹೊಡಿತಾನೆ ಇರ್ತಾರೆ. ಬಾಸ್ ಬಾಸ್, ನಾನು ಹೊಡಿದೆ ಇದ್ರೆ ನೋಡಿದವ್ರಿಗೆ ಭಯ ಹುಟ್ಟೋದಿಲ್ಲ. ಬಾಸ್ ಹೊಡಿತಾನೆ, ಹೊಡಿಸ್ಕೊಡ್ರು. ಇನ್ 2 ದಿನ ಆಮೇಲೆ ನಿಮ್ದೆ ಸರ್ದಿ. ಬದಮಾಶ್ ನಡಿ. ನೀವ್ ಆಡ ಚುಕ್ಕಿ ಆಟಕ್ ಪೇಮೆಂಟ್ ಬೇರೆ ಕೊಡ್ತಾರೆ, ಆಡ್ರಿ ಮುಂದಿನ ತಿಂಗಳು ಕೊಡ್ತಾರೆ. ಸಿಂಗ ಮೊನ್ನೆ ಬ್ಯಾಂಕ್ ಇಂದ ದುಡ್ಡು ಡ್ರಾ ಮಾಡಿದ್ವಲ್ಲ, ಎಲ್ಲಿಟ್ಟೆ ನಾನು? ಪ್ಯಾಂಟ್ ಅಲ್ಲಿ. ಪ್ಯಾಂಟ್ ಅಲ್ಲಿಟ್ಟೆ ಕರೆಕ್ಟ್ ಕಣಯ್ಯ, ಆಮೇಲೆ ಮೇಲಿಟ್ಟೆ ಚಡ್ಡಿ. ಸಿಂಗಯ್ಯ, ಅವ್ರ ಚಡ್ಡಿ ಎಲ್ಲ ಹಾಕ್ತಾರೆ ಸುಡ್ಗಾರು. ಬಾಸ್, ಚಡ್ಡಿ ಹಾಕಲ್ವಾ? ಅಯ್ಯಯ್ಯರೆಕ್ಟ್. ಅದ್ರಲ್ಲಿ ಈಗ ನೀನು ನಾಲ್ಕು ಕಾಫಿ ಒನ್ ಟೀ ತಂದ್ಬಿಡ್ಲ. ಓ ಶರಾಬ್ ಆಯ್ತ, ಯಾ ಇನ್ನು ಆಫೀಸಿಗೆ ಬರಕಿಲ್ಲ, ಆಗ್ಲೇ ಕಾಫಿ ಟೀ ತಗೊಂಡ್ಬರಲ್ಲ ಅಂತ. ಇದನ್ನ ಆಫೀಸಾ ಇಲ್ಲ ಓಟ್ಲ? ಪಾಯಿಂಟ್ ನಂಬರ್ 14 ತಗೊಂಡ್ ನಾನು ಕ್ಷಮರಿ ಬಾ. ಹೇಳಿ. ಈ ಆಫೀಸ? ಹೌದು, ಇದಕ್ಕೆ ಸ್ಕೆಚ್ ಹಾಕಿರೋದು. ಯಾವನಾದ್ರೂ ಅಲ್ಲಾಡಿದ್ರೆ ಸುಟ್ಟು ಸುಳ್ಗಾಡಿ ಕಳಿಸ್ಬಿಡ್ತೀನಿ. ಅಯ್ಯೋ, ಸುಳ್ಗಾಡ ನೀವು ಬರ್ತೀರೇನ್ರಿ? ಸುಳ್ಗಾಡು ಜಾಸ್ತಿ ಗಲಾಟೆ ಮಾಡಿದ್ರೆ ಗುಂಡು ಹೊಟ್ಟೆಗೋಗಿ ಗಂಟ್ಲಿ ಬರ್ಬೇಕು. ಯಾವನಾದ್ರೂ ಅಲ್ಲಾಡಿದ್ರೆ ಮಶಾನ ಕಳಿಸ್ಬಿಡ್ತೀನಿ. ಸುಳ್ಗಾಡು ಹೇಳ ಹೇಳ ಹೇಳ. ಬೇಡ್ರೆ ಗುಂಡಿನ ಚರ್ಮ ಬದಮಾಶ್. ನಾನೇ ಹೇಳಿದ್ದ, ಅವರು ಹ್ಯಾಂಡ್ಸ್ ಅಪ್, ನೀವು ಹ್ಯಾಂಡ್ಸ್ ಅಪ್. ನೋಡಯ್ಯ, ನನಗೆ ವಯಸ್ಸಾಯ್ತು, ಕೈ ಎತ್ತಕ್ಕೆ ಕಾಲ ಎತ್ತಕ್ಕೆ ಆಗೋದಿಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಬಂದಿದ್ಯಾ ಅದ್ ಹೇಳು. ಏ ಬದಮಾಶ್, ದರೋಡೆ ದರೋಡೆ ಮಾಡೋದಕ್ಕೆ ಬಂದಿದ್ದೀವಿ ಬಿಲ್ಲ. ಬೀರಿನಲ್ಲಿ 2 ಲಕ್ಷ ಇದೆ, ಹೋಗಿ ದಾಚಿರೋ.
ಹುಡುಗಾಡು ಮುಚ್ಚುವಾರೆ. ಎರಡೂ ಫೈಲು ನಾನೇ ಕಂಪ್ಲೀಟ್ ಮಾಡಬೇಕಾಯ್ತು. ಇದನ್ನ ಅಭ್ಯಾಸ ಮಾಡಿಬಿಟ್ರೆ ಆಫೀಸ್ನಲ್ಲಿ ಕೆಲಸನೇ ಇರಲ್ಲ. ಏ ಆ ಫೈಲು ಪಾಂಡು ಕಣ್ಣಯ್ಯ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಸಿಗ ಕಿತ್ಕೊಳ್ಳ. ನೀನು ಹೇಳಿದ್ನಲ್ಲ ಹೋಗಿ ಹೋಗಿ, ಪ್ಲೀಸಂಗಾರು ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಫೈಲ್ ಆಫೀಸ್ ಕಣಯ್ಯ, ಆ ಫೈಲ್ ಕೊಟ್ಬಿಟ್ಟು ಹೋಗಯ್ಯ ನನಗೆ. ಆಫೀಸ್ ಫೈಲ್? ಹೌದು ಕಣ, ಹೌದು ಆಫೀಸ್. ಯಾವ ಫೈಲ್? ಆಫೀಸ್ ಆಫೀಸ್ ಕರಣಕ ಕಿತ್ಕೊಂಡ್ಬಿಟ್ಟಿಲ್ಲ ಕಬೋತಿಗಳ. ಈ ರನ್ನರ್ ಲಾಲು ನಿಮ್ಮ ಪ್ರಾಣ ತೆಗಿದೆ, ಮಾಫಿ ಮಾಡಿದಾನೆ. ಬೇಕಾದ್ರೆ ಇಟ್ಕೊಡ್ತೀನಿ. ಅಯ್ಯಯ್ಯೋ, ನನ್ನ ಹಸ್ಬೆಂಡ್ ಕೊಡ್ಸಿದ್ ಚೈನ್ ಅದು, ನನ್ನ ಹತ್ರ ಇದ್ದಿದ್ ಒಂದೇ ಒಂದ್ ಚಿನ್ನದ ಸರ. ಹೆಣ್ಮಕ್ಳು ಕಷ್ಟಪಟ್ಟು ಒಂದು ಸರ ಕೊಡ್ಕೊಡ್ತಾರೆ. ನಂದೆ ನಂದೆ ಬೇಟೆ ಅಕ್ಕ ಬೇಟಿ ಬೇಟಿ, ನೀವು ತುಂಬಾ ಒಳ್ಳೆ ದರೋಡೆ ಕೊರ್ರು. ಆಗಾಗ ದರೋಡೆ ಮಾಡಕ್ ಬರ್ತಾ ಇರಿ. ಚೋರ ಚಿತ್ತ ಚೋರ. ಬಾಸ್ ನಿಮ್ ಕೈಲಿ ಟೀ ತರ್ಸ್ಕೊಂಡು ಕುಡ್ಕೊಂಡು ಹೋಗೋಣ. ಬಾಸ್ ಟೀ ಕೇಳ್ತಾರೆ ತಂದ್ಕೊಟ್ಬಿಟ್ಟೆ ಸಾ. ಟೀ ಬೇಕಾ ನಿಮ್ಗೆ? ನಾನು ಸುಮ್ಮನೆ ಬಿಡೋದಿಲ್ಲ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಹಲೋ ಪೊಲೀಸ್ ಸ್ಟೇಷನ್? ದಿಸ್ ಇಸ್ ರೈಲ್ವೆ ಸ್ಟೇಷನ್. ಓ ಸಾರಿ ಸರ್, ರಾಂಗ್ ನಂಬರ್. ಪೊಲೀಸ್ ಸ್ಟೇಷನ್ ಕೊಡಿದ್ರೆ ರೈಲ್ವೆ ಸ್ಟೇಷನ್ ಕೊಡಿದೆ. ಕನ್ನಡಕ ಇರೋದು ಬಹಳ ತೊಂದರೆ ಆಗೋಗ್ಬಿಟ್ಟಿದೆ. ಪ್ಲೀಸ ಪೊಲೀಸ್ ಸ್ಟೇಷನ್ ಹೊಡೆಯಮ್ಮ. ಪೊಲೀಸ್ ಹೊಡಿಬೇಕಾ? ಪೊಲೀಸ್ ಗಲ್ರಿ, ಪೊಲೀಸ್ ಸ್ಟೇಷನ್ ಹುಡುಗಾಡು. ಏನ್ರಿ ಆಗಿದೆ ನಿಮ್ ಲ್ಯಾಂಡ್ ಆರ್ಡ್ರು? ಡೇ ಟೈಮಲ್ಲೇ ರಾಬ್ರಿ ಮಾಡ್ಕೊಂಡು ಹೋದ್ರಲ್ರಿ. ಅದ್ಯಾರೋ ರನ್ನರ್ ಲಾಲ್ ಅಂತೆ, ಅವ್ನ ಜೊತೆ ಇಬ್ರು ಶಿಷ್ಯರು. ಆಫೀಸ್ ಫೈಲ್ಸು ಕ್ಯಾಶು ಎಲ್ಲ ಹೊತ್ಕೊಂಡು ಹೋದ್ರಲ್ರಿ. ಇಮ್ಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ದಿದ್ರೆ ಕಮಿಷನರಿ ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್ನವ್ರ ಕಾಂಚೋಸ. ಅಷ್ಟು ಗೊತ್ತಿಲ್ವ ನನಗೆ ನೇತ್ರದಾನ. ಯಾಕೆ ಸರ್ ಹಂಗಂತೀರಾ? ಕೂಡು ಸಿಂಗಯ್ಯ, ಕನ್ನಡಕ ಇಲ್ದೇ ಇದ್ರೆ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಚಿಂತೆ ಆಗ್ಬಿಟ್ಟಿತ್ತು. ಆಗ್ಬೇಕಾದ್ದೆ ಮನೆ ಗೊತ್ತಾಗದೆ ಪಕ್ಕದ ಮನೆ ಸರೋಜಮ್ಮನ ಮನೆ ಬಾಗಿಲು ತಟ್ಬಿಟ್ರೆ ಕಷ್ಟ ಆಗಿರೋದು. ಹೌದ್ ಕಡೆಯ, ಸದ್ಯ ಕನ್ನಡಕ ಬಿಟ್ಟು ಅದ್ನಲ್ಲ, ಎಷ್ಟು ಒಳ್ಳೆ ನೋಡ ಅವನು. ಸಾ ಕರಡ್ರಲ್ಲಿ ಇಷ್ಟೊಂದು ಒಳ್ಳೆ ಕರಡು ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಾರ್. ಮೂರು ಫೈಲ್ ಹೋಯ್ತಲ್ಲ ಸಾರ್. ಫೈಲ್ ಹೋಯ್ತು, ಒಂದ್ ಸೆಲೆಕ್ಟ್ ಸಿಕ್ತ ಇಲ್ಲಡಿ. ಅಯ್ಯೋ ಅಯ್ಯೋ, ಇದು ಪಾಂಡು ಸರ್ ಶರ್ಟು, ಪಾಂಡು ಸರ್ದು. ಏನ್ರಿ ಹೇಳ್ತಾ ಇದ್ದೀರಾ ಸಾ? ಪಾಂಡು ಸರ್ನ ಆ ದರೋಡೆ ಕೊರ್ರು ಕೊಂದ್ಬಿಟ್ಟವ್ರೆ ಸಾ. ಇಲ್ಲೋಡಿ ಟೀ ಶರ್ಟ್ ಎಲ್ಲ ರಕ್ತ. ಅಂದ್ರೆ ಶಾಂತಂ ಪಾಪಂ ಕತೆ ಆಗ್ಬಿಟ್ರ ಪಾಪ ಪಾಂಡು ಸರು. ಅದಕ್ಕೆ ಅಂತ ಕಾಣಿಸುತ್ತೆ ಪಾಂಡು ಇವತ್ತು ಆಫೀಸಿಗೆ ಬಂದಿಲ್ಲ. ಓ ಸಿಂಗಯ್ಯ, ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸು, ಈ ಶರ್ಟು ಕೊಟ್ಬಿಡು, ಪೊಲೀಸ್ನವ್ರಿಗೆ ಈ ವಿಷಯ ನಾವೇ ತಿಳಿಸೋಣ. ನೀವ್ ಯಾಕೆ ಕಳ್ತಾ ಇದ್ದೀರಾ?
ಸಿಂಗಯ್ಯ ಪಾಪ ಪಾಂಡು ಸರು ಎಷ್ಟು ಒಳ್ಳೆಯವರು, ಅವ್ರನ್ನ ಕೊಲ್ಬಾರ್ದಿತ್ತು. ಪಾಂಡು ಸರು ಒಬ್ಬರೇ ನಾಲ್ಕು ಗಂಡಸರಿಗೆ ಸಮಾನ. ಇವುಗಳು ಎಲ್ಲ ಇದ್ದೀರಾ ವೇಸ್ಟ್ ಬಾಡಿಗಳು. ಆ ರನ್ನರ್ ನಾಲು ಪಾಂಡು ಸರ್ ಬದಲು ಇವ್ರನ್ನಾದ್ರೂ ಕೊಲ್ಬಾರ್ದಿತ್ತ. ಯಾರಿದ್ದೀರಾ ಮನೆಯಲ್ಲಿ? ಶ್ರೀಮತಿ ಅವರೇ, ಶ್ರೀಮತಿ ಅವರೇ. ಏನ್ ಜಯ, ಸಿಂಗಯ್ಯ ಅನ್ನೋರು ಈ ಶರ್ಟ್ ಕೊಟ್ರು ನಿಮಗೆ ಕೊಡಕ್ಕೆ ಅಂತ ಹೇಳಿ ಅಳ್ತಾ ಹೊರಟೋದ್ರು. ಶರ್ಟ್ ಮೇಲೆ ರಕ್ತ ಹೆಂಗ್ ಬಂತು? ಅದಕ್ಕೆ ಹೇಳೋದು, ಗಂಡನ ಜೊತೆಗೆ ಜಗಳ ಆಡಬಾರ್ದು ಅಂತ. ಅಕ್ಕಪಕ್ಕದ ಮನೆಯವ್ರಿಗೆ ಚೂಡಿದಾರ್ ಕೊಡ್ಸಿದ್ರೆ ಜಗಳ ಆಡದೇನೆ ಮುದ್ದು ಮಾಡಕ್ಕಾಗತ್ತ? ಆ ಸಿಂಗಯ್ಯ ಹೇಳ್ದ ಅವ್ರ ಮನೆಗೆ ಹೋಗಕ್ಕೆ ಧೈರ್ಯ ಇಲ್ಲ, ನೀವೇ ಈ ಶರ್ಟ್ ಕೊಟ್ಬಿಡಿ ಅಂತ. ನೀವ್ ಕೇಳ್ಬೇಕಾಗಿತ್ತು ಪಾಂಡವ್ರನ್ನ ಏನ್ ಮಾಡಿದ್ರಿ ಅಂತ. ಆ ಶರ್ಟ್ ಮೇಲಿರೋ ರಕ್ತದ ಕಲೆ ನೋಡ್ತಾ ಇದ್ರೆ ಎಲ್ಲೋ ಕೊಂದೆ ಹಾಕಿದಾರೆ ಅನ್ಸುತ್ತೆ. ಇದು ನೋಡಿದ್ರೆ ರಕ್ತದ ಕಲೆ ಇದ್ದಂಗಿಲ್ಲ, ಕೆಚಪ್ ಇದ್ದಂಗಿದೆ. ಟೊಮೆಟೊ ಚಿಲ್ಲಿ ಹೌದಾ? 5,000 ರೂಪಾಯಿ ಕೊಟ್ಬಿಟ್ಟು ಅದ್ ಯಾಕಾದ್ರೂ ನನಗೆ ಚೂಡಿದಾರ್ ತಂದು ಕೊಟ್ರು. ಪಾಪ, ಅದರಿಂದ ಮಿಸ್ಟರ್ ಪಾಂಡು ಜೀವಕ್ಕೆ ತೊಂದರೆ ಆಗಿದೆ. ದಬಾಯಿಸಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡೋದಾ? ಗಂಡನ್ನ ಈ ತರ ಬೈದು ಆಚೆ ಕಡೆ ಕಳಿಸಿ ಸುಪ್ಪಾರಿ ಕೊಟ್ಟು ಕೊಲ್ಸೋ ಹೆಂಡತಿನ ನಾನು ನೋಡೇ ಇರಲಿಲ್ಲ. ಬಾರ ಮೇಲೆ ಶೇರ್ ಹೇಳಿದಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿದ್ಯಾ. ಬಾಸ್, ಆಫೀಸಲ್ಲಿ ಒಂದ್ ಹುಡುಗಿ ಹತ್ರ ಬಂಗಾರ ಸರ ಕಿತ್ಕೊಂಡಿದೆ, ಈ ಪಾಂಡು ವಾಪಸ್ ಇಸ್ಕೊಟ್ಬಿಟ್ಟ. ಯಾಕೆ ಹಾಗೆ ಮಾಡ್ದೆ? ಪಾಪ ಒಳ್ಳೆ ಹುಡುಗಿ, ಆ ಹುಡುಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದ್ ಸರನ ಕೊಂಡ್ಕೊಂಡಿತ್ತು. ಆ ಸರನ ಕಿತ್ಕೊಂಡ್ರೆ ನಮ್ ಈ ಶಾಪ ತಟ್ಟಲ್ವಾ? ಬೇಟೆ ನಮ್ ಕಸಬೆ ಅದು, ಕಣ್ಣೀರ್ ಅವ್ರದ್ದು, ಬಂಗಾರ ನಮ್ದು. ಒಂದ್ ಹುಡುಗಿ ಸರನ ಕಿತ್ಕೊಂಡ್ ಬಂದ್ರೆ ಆ ದೇವ್ರು ಮೆಚ್ಚೋದಿಲ್ಲ. ಈ ತರ ಸಾಫ್ಟ್ ಕಾರ್ನರ್ ಇದ್ರೆ ಬಿಸ್ನೆಸ್ ಆಗೋದಿಲ್ಲ. ಕೊನೆ ಟಾಸ್ಕ್ ಕೊಡ್ತಾ ಇದ್ದೀನಿ, ಆ ಸುರಸುಂದರಿ ಮನೆಗೆ ಹೋಗಿ ಕೈ ಸಿಕ್ಕಿದ್ನೆಲ್ಲ ಬಾಚ್ಕೊಂಬರ್ಬೇಕು. ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಅಚ್ಚಾ, ಸುರಸುಂದರಿ ಮನೆನಾ? ಕಣ್ರು ಈ ಮನೆನಾ? ಹೌದು. ಅಯ್ಯಪ್ಪ, ಈ ಮನೇಲಿ ದರೋಡೆ ಮಾಡಕ್ಕಾಗಲ್ಲ, ಬನ್ನಿ ಬನ್ನಿ ವಾಪಸ್ ಹೋಗೋಣ. ಯಾಕೆ ಯಾಕಾಗಲ್ಲ? ಈ ಮನೇಲಿ ಕಾಡೆಮ್ಮೆ ಇದೆ, ಗೆಂಡ ಮೃಗ ಇದೆ, ನಮ್ಮ ಹತ್ರ ಚಾಕುನು ಐತೆ, ಪಿಸ್ತೂಲ್ ಐತೆ. ಬಾಸ್ ಒಂದ್ಸಲ ಹೇಳ್ದ ಮುಗೀತು. ಅಲ್ಲ ಕಣ್ರಪ್ಪ, ಯಾವ್ದೋ ಸುರಸುಂದರಿ ಮನೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಈ ಗೆಂಡ ಮೃಗ ಮನೆ ಕರ್ಕೊಂಡ್ ಬಂದಿದ್ರಲ್ಲಪ್ಪ ನೀವು. ಕೊನೆ ಡೀಲ್ ತಾನೆ ಆಯ್ತು. ನಮ್ ಮನೆಗ್ ಬಂದ್ ಗಲಾಟೆ ಮಾಡಿದ್ರೆ ನಾನ್ ನಿನ್ ಸುಮ್ನೆ ಬಿಡಲ್ಲ ಕಣ. ಇನ್ನು ಪೊಲೀಸ್ ಕಾಲ್ ಮಾಡ್ತೀನಿ. ಈ ಸುರಸುಂದರಿನ ಎತ್ತಾಕೊಂಡು ಹೋಗ್ಬಿಡೋಣ. ಬದ್ಮಾಶ್, ಈ ಸುಂದರಿ ನಿಂತ್ಕೊಂಡು ಹೋಗೋದಕ್ಕೆ ಜೆಸಿಬಿ ತರಬೇಕು. ಹೌದಲೇ ಗೌರವ, ನಮಗೆ ಬೇಕಾಗಿರೋದು ಬಂಗಾರ. ಆಯ್ನ ಸಂಬಾರ ಜಬ್ಲ. ಚಕ್ರ
ಮುಟ್ಟದ್ರೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ತೀನಿ, ನಿಮ್ಮನ್ ಭಸ್ಮ ಮಾಡ್ಬಿಡ್ತಾರೆ, ನನ್ನ ಕೈ ಕಟ್ ಮಾಡ್ಬಿಡ್ತಾರೆ ಅಷ್ಟೇನೆ. ಅದನ್ನ ಬಿಟ್ಟಾಕೋ, ಒಂದು ಸ್ಟೆಪ್ ಹಾಕೋ. ಭಕ್ತ ಕುಂಬಾರ ಸಿನಿಮಾ ನೋಡಿದೀರಾ? ಅದ್ರಲ್ಲಿ ಸುಟ್ಟ ಹಾಕ್ಬಿಡ್ತೀನಿ. ನಮ್ಮ ಮನೆಗ್ ಬಂದು ಲೂಟಿ ಮಾಡಿಸ್ತಿರೋದಲ್ದೆ ನಮ್ಮ ಅಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ. ನೀನು ಬೇಟ ಪಾಚು ಆಂಟಿ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಡ್ಯಾನ್ಸ್ ಮಾಡ್ದೆ. ಇದೊಂದೇ ಉಳಿದಿರೋದು ಬಾಸ್. ನಾನ್ ಮಕ್ಕಳ ಅರಿಶಿನ ಕುಂಕುಮ ಬೆಳ್ಳಿ ಕಾಲುಂಗ್ರ ತಾಯಿ ಕರೆಯೋದು ಅಷ್ಟು ಒಳ್ಳೇದಲ್ಲ ಬೇಟೆ. ಅಕ್ಕ ಇಂಥ ಒಳ್ಳೆ ಕಳ್ಳನ ನಾನ್ ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ ನಿನ್ ಕೈ ಮುಗಿತೇನೆ, ಖಾಲಿ ಮಾತ್ರ ಬೇಡ. ಬದ್ಮಾಷ್, ಯಾರಾದ್ರೂ ಕೂಗಿದ್ರ ಡಮ್ 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 ಅನ್ಸ್ಬಿಡ್ತೀರ. ಕಾತರ ನಾನ್ ಮಕ್ಕಳ ಬಾಂಡ್ರ ಮೆಚ್ಚಿದೆ ಪಾಂಡು. ನೋಡಿ ಬಾಸ್, ಎಲ್ಲಾ ಡೀಲ್ಗಳು ಮುಗೀತು, ನನ್ ದುಡ್ಡು ನನಗೆ ಕೊಟ್ಟು ವಾಪಸ್ ಕಳ್ಸ್. ರಾತ್ರಿ 7 ಗಂಟೆಗೆ ನಿನಗೆ ಸನ್ಮಾನ. ಯಾಕೆ? ಮೇಲೆನೆ ಕಳಿಸ್ತೇವೆ. ಓಕೆ ನಂಬರ್ ಸಿಕ್ತು. ಕಾಂಟ್ರಾಕ್ಟರ್ ಕಾಳಪ್ಪ. ನಮಸ್ಕಾರ ಬಾಸ್. ಎತ್ತು, ನೀನ್ ನಮಸ್ಕಾರ ನನಗೆ ಬೇಡ, ದುಡ್ಡು ಬೇಕು. ಕೋಟಿ ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ತಾ ಇದೀಯಾ, 10 ಲಕ್ಷ ರೂಪಾಯಿ ನಮಗೆ ಬೇಡವಾ ಬೇಟೆ. ಕೊಡ್ತೀನಿ ಬಾಸ್. ಬೇಟೆ ಪಾರ್ಕ್ ಹತ್ರ 4 ಗಂಟೆಗೆ ಬರ್ತೀನಿ. ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ ಗೊತ್ತಾಯ್ತಾ? ಅವರು ಪಾಂಡು ಅಂತಲೇ ನಿಮ್ಗೆ ಯಾಕೆ ಗೊತ್ತಾಯ್ತು? ಅವರು ನನ್ ಜೊತೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿದ್ರಲ್ಲ, ಅವಾಗ್ಲೇ ನಂಗೆ ಅನುಮಾನ ಬಂತು. ನನ್ ಮಾಂಗಲ್ಯ ಚೈನ್ ಅವ್ರು ವಾಪಸ್ ಕೊಟ್ರು, ನಂಗೆ ಅವಾಗ ಅನುಮಾನ ಬಂತು. ನಾನು ಯಾವಾಗ ಅವ್ರ ಕಾಲ್ ಮುಗ್ದೆ ಅವಾಗ ನನಗೆ ಕನ್ಫರ್ಮ್ ಆಗೋಯ್ತು ಅದು ಮಾವನೇ ಅಂತ. ಯಾವ್ದು ಕಾಲ್ ಬರ್ತದೆ ನೀವು ನಡ್ರಿ ಆ ಕಡೆ. ಪೊಲೀಸ್ ಅವರು ಮಾವನ್ನ ರನ್ನಲ್ ಲಾಲ್ ಅನ್ಕೊಂಡ್ ಶೂಟ್ ಮಾಡ್ಬಿಟ್ರೆ ಏನ್ ಮಾಡೋದು? ಶುಭ ನೋಡಿ, ಏ ಶಕುನ ಧಕ್ಕೆ ಹಾಗೆಲ್ಲ ಆಗಕ್ ನಾನ್ ಬಿಡೋದಿಲ್ಲ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಹೋಗ್ತವ್ರೆ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ಕಾಣುತ್ತೆ. ಹಲೋ ಶೋ ರೀ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಬೇಟೆ ಯಾರ್ ನೀವೆಲ್ಲ? ಬೇಟೆ ಅಲ್ಲಿದ್ದಾನೆ, ಬೇಟೆ ಕಿಮ್ಮ. ಅಯ್ಯೋ ಪೊಲೀಸ್ ಅವ್ರು ಬರ್ತಿದ್ದಾರೆ, ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಾರೆ, ಬನ್ನಿ ಹೋಗ. ರನ್ನರ್ ಲಾರ್ನ ಕ್ಯಾಚ್ ಹಾಕೊಂಡು ನಾನು ಅಷ್ಟೊತ್ತಿರ್ ತಂಗಿ ತಪ್ಪಿಸ್ಬಿಟ್ಲಲ್ಲ. ಹಾಳು ಮಾಡ್ಬಿಟ್ರು ಸರ್. ನಡೆ ಇನ್ನೆರಡೇ ನಿಮಿಷಕ್ಕೆ. ಹೌದು, ಇನ್ನೆರಡು ನಿಮಿಷಕ್ಕೆ ಅವನ ಕತೆ ತಿತ್ತಿ, ಆದ್ರೆ ಅವನ ಕೊನೆಯ ಸೀನ್ ಅಂತ ಕೇಳ್ಬೇಕಾಗಿತ್ತು ಅಲ್ವಾ? ಬಾ ನಡೆ. ಅವನ್ನೆಲ್ಲೂ ತಪ್ಪಿಸ್ಕೊಂಡು ಹೋಗಿರಲ್ಲ, ಇಲ್ಲೇ ಎಲ್ಲ ಇರ್ತಾನೆ. ಸರಿಯಾಗಿ ಹುಡ್ಕು, ಬಾಸ್ ಬರೋ ಟೈಮ್ ಆಯ್ತು, ಬೆಂಡ್ ಎತ್ ಬಿಡ್ತಾರೆ. ಪಾಂಡು ಪಾಂಡು ಏ ಪಾಂಡು, ನೋಡು ನೀನ್ ಇಲ್ಲೇ ಎಲ್ಲ ಇದ್ದೆ ಅಂತ ನಂಗೆ ಗೊತ್ತು, ಆಟಾಡ್ಸ್ಬೇಡ ಬಾಚೆ. ಮರ್ಯಾದಿಂದ ಆಚೆ ಬರಲ್ಲ. ಏಯ್
ಬದಮಾಶ್ ನಾನು ಕಣೋ ರನ್ನರ್ ಲಾಲ್ ನನಗೆ ಶೂಟ್ ಮಾಡ್ತೀಯಾ ಏಯ್ ಸಾಕು ಸುಮ್ಮನಿರ ಪಾಂಡು ನಮ್ಮ ಬಾಸ್ ಕಾಂಟ್ರಾಕ್ಟ್ ಹತ್ರ ಹೋಗೋರೆ ದುಡ್ಡು ಇಸ್ಕೊ ಬರೋಕೆ ಏಯ್ ಬರೀ ಏನು ಅನ್ಕೊಂಡು ಮುಗೀತು ಪಾಂಡು ಕತೆ ನಾನು ಪಾಂಡು ಮತ್ತೆ ರನ್ನರ್ ಲಾಲ್ ಎಲ್ಲೋದ ನಾನ್ ಪಾಂಡು ನಾನ್ ಒರಿಜಿನಲ್ ನಾನ್ ಪಾಂಡು ನಾನ್ ಒರಿಜಿನಲ್ ಅಲ್ಲಲ್ಲ ನಾನು ಪಾಂಡು ನಾನ್ ಪಾಂಡು ನಾನ್ ಪಾಂಡು ಡಬಲ್ ಆಕ್ಟಿಂಗ್ ಕಣಮ್ಮ ನಿನ್ನ ಗಂಡನ ನೀನೇ ಕಂಡಿಡ್ಕೋಬೇಕು ಹೌದಾ ನಾನ್ ಪಾಂಡು ನಾನ್ ಪಾಂಡು ನಾನ್ ಪಾಂಡು ಅಯ್ಯೋ ಈ ಗೆಟಪ್ ಅಲ್ಲಿ ನನಗೆ ಗೊತ್ತಾಗ್ತಿಲ್ಲ ಅಣ್ಣ ಮಾವ ಅಯ್ಯೋ ಕೈ ಮುಗಿತೇನಮ್ಮ ಕಾಲೇ ಮಾತ್ರ ಬೇಡ ಅಮ್ಮ ನಿನ್ನ ಕೈ ಮುಗಿತೇನಮ್ಮ ಕಾಲೇ ಮಾತ್ರ ಬಿಡಬೇಡ ಅಯ್ಯೋ ತೆಂಗವ್ವ ನಿನ್ನ ಗಂಡ ನೀನೇ ಕಂಡಿಡಿಯವ ಸಿನಿಮಾ ನೋಡೋದಿಕ್ಕೆ ಅಂತ ಜಾಗಿಂಗ್ ಜಯ ಅವರು ಎರಡು ಟಿಕೆಟ್ ನ ತೆಗೆದಿಟ್ಕೊಂಡಿದ್ದಾರೆ ನೀವು ನನ್ನ ಜೊತೆ ಸೇಫ್ ಆಗಿ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ ಜಾಗಿಂಗ್ ಜಯ ಸಿನಿಮಾ ತೋರ್ತಾರಂತ ಶ್ರೀಮತಿ ಯಾವ ಸಿನಿಮಾನೇ ಸರ್ ಕೆ ಬಚ್ಚಣ್ಣ ಇವರೇ ನಮ್ಮ ಯಜಮಾನ್ರು